ತುಂಗಭದ್ರಾ ಡ್ಯಾಮ್ ಅನ್ನ ನೀರನ್ನೇ ನಂಬಿಕೊಂಡು ಅತಿ ಹೆಚ್ಚು ಭತ್ತವನ್ನು ನಾಟಿ ಮಾಡಿದ್ದಾರೆ. ಆದರೆ ಅದು ಈಗ ಇನ್ನು ತೆನೆ ಒಡೆಯುವ ಹಂತದಲ್ಲಿ, ಹಾಲು ತುಂಬುವ ಹಂತದಲ್ಲಿರುವುದರಿಂದ ಏಪ್ರಿಲ್ 30ರವರೆಗೆ ನೀರನ್ನು ಒದಗಿಸಲೇಬೇಕು. ಈಗಾಗಲೇ ತಾವು ಏಪ್ರಿಲ್ 10ರವರೆಗೆ ನೀರನ್ನು ಬಿಡಲು ಹೇಳುತ್ತಿದ್ದೀರಿ. ನಿಮ್ಮ ನಿರ್ಣಯದಂತೆ ಏಪ್ರಿಲ್ 10ರವರೆಗೆ ನೀರನ್ನು ಬಂದ್ ಮಾಡಿದ್ದಲ್ಲಿ ರೈತರು ತುಂಬಾ ಸಂಕಷ್ಟಕ್ಕೆ ಸಿಲುಕಿ ತುಂಬಾ ನಷ್ಟ ಅನುಭವಿಸಿ ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ಇದೆ. ಈ ಕಾರಣವಾಗಿ ಈ ವಿಷಯವನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಕೊಪ್ಪಳ ಬಳ್ಳಾರಿ ಸುತ್ತಮುತ್ತ ಇರುವ ಫ್ಯಾಕ್ಟರಿಗಳಿಗೆ ಅನಧಿಕೃತವಾಗಿ ರಾತ್ರೋರಾತ್ರಿ ನೀರನ್ನು ಎತ್ತುತ್ತಿರುವುದನ್ನು ತಡೆ ಮಾಡಿ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ನೀರನ್ನು ಉಳಿಸಿ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ನೀವೇನಾದರೂ ಏಪ್ರಿಲ್ 30ರವರೆಗೆ ಆಗದೆ ನೀರನ್ನು ಬಿಡದೆ ಆಗದೇ ಇದ್ದಲ್ಲಿ ಅಂದಲ್ಲಿ ಅಟ್ಲೀಸ್ಟ್ ಏಪ್ರಿಲ್ 25ರವರೆಗಾದರೂ ನೀರನ್ನು ಬಿಡಲೇಬೇಕು. ಇದು ನಮ್ಮ ಒಂದು ಉದ್ದೇಶ. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಮುಂದೆ ಹಾಗೂ ನಿಮ್ಮ ಖಡಾ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ತಿಳಿಯಪಡಿಸಲು ನಾವು ಅನಿವಾರ್ಯವಾಗಿರುತ್ತದೆ. ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ದಿನಾಂಕ 21/11/2020 ನೀರಾವರಿ ಸಲಹಾ ಸಮಿತಿಯಲ್ಲಿ ನಾವು ಮುಂಗಾರು ಹಂಗಾಮಿಗೆ ಬಳಕೆಯಾದ ನಂತರ ನೀರು ಜಲಾಶಯದಲ್ಲಿರತಕ್ಕಂಥ ನೀರು ಬಳಕೆಯಾದ ನಂತರ ಹಿಂಗಾರು ಹಂಗಾಮಿಗೆ ಎಷ್ಟು ಉಳಿಯುತ್ತೆ, ಎಲ್ಲಿ ತನಕ ಕೊಡ್ಬೋದು, ಏನೆಲ್ಲ ಮಾಹಿತಿಯನ್ನು ನಾವು ಸಮಿತಿ ಮುಂದೆ ಸಮಗ್ರವಾಗಿ ಮಂಡಿಸಿರುತ್ತೆ, ಚರ್ಚಿಸಲಾಗಿರುತ್ತದೆ. ಸಮಿತಿ ಅದನ್ನು ಸಮಗ್ರವಾಗಿ ಪರಿಶೀಲಿಸಿ ಮುಂಗಾರು ಹಂಗಾಮಿನಲ್ಲಿ ನಿಂತಿರೋ ಬೆಳೆಗೆ ಎಲ್ಲಿ ತನಕ ಕೊಡಬೇಕು ಏನು ಅಂತೇಳಿ ಅದನ್ನೆಲ್ಲ ಪರಿಗಣಿಸಿ ನಂತರ ಉಳಿದಿರ್ತಕ್ಕಂಥ ನೀರನ್ನು ಮಾರ್ಚ್ 31ರವರೆಗೆ ಕೊಡಲಾಗುವುದಂತೇಳಿ ಸಮಿತಿ ನಿರ್ಧಾರದ ಮೇಲೆ ಅದನ್ನು ಪ್ರಕಟಣೆ ಮಾಡಲಾಗಿರ್ತಾವೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಮಾರ್ಚ್ 31ರವರೆಗೂ ಸಮಿತಿಯಲ್ಲಿ ಪ್ರಕಟಣೆ ಆಗಿತ್ತು. ಎಡದಂಡೆ ಕಾಲುವೆ ಬಲದಂಡೆ ಕೆಳಮಟ್ಟದ ಕಾಲುವೆ ಎಲ್ಲದಕ್ಕೂ ತದನಂತರ ನಾವು ತಾವಾಗಲೇ ಹೇಳ್ದಂಗೆ ನೀರಿನ ಕೊರತೆ ಆಗ್ತದೆ, ಸಾಕಾಗೋದಿಲ್ಲ, ಬೆಳೆ ನಿತ್ಯ ಬೆಳೆನ ಸಂರಕ್ಷಿಸಬೇಕಾಗಿದೆ ಅಂತೇಳಿ ನಾವು ಸರ್ಕಾರಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ನಮ್ಮ ಕರ್ನಾಟಕ ನೀರಾವರಿ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಸರ್ಕಾರಕ್ಕೆ ಮನವಿ ಮಾಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಯವರು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಭದ್ರಾ ಜಲಾಶಯದಿಂದ ಅಲ್ಲೂ ಕೂಡ ಕಳೆದ ಬಾರಿ ಹೋಲಿಸಿದಾಗ ಈ ಸರಿ 4.5 TMC ಕೊರತೆ ಇದೆ. ಆ ಕೊರತೆ ಹಿನ್ನೆಲೆಯಲ್ಲಿ ಮೇಲುಗಡೆ ಇಲ್ಲಿ ಹೆಂಗೆ ನಮ್ಮಲ್ಲಿ ಬೇಡಿಕೆ ಇದೆ ಅಲ್ಲೂ ಬೇಡಿಕೆ ಅಲ್ಲಿ ರೈತರುಗಳು ವಿರೋಧದ ಮಧ್ಯೆಯೂ ಕೂಡ 1.6 TMC ಭದ್ರಾ ಜಲಾಶಯದಿಂದ ಬಿಡುಗಡೆ ಮಾಡಿದ್ದಿರ್ತೀವಿ. ಸೊ ಭದ್ರಾ ಜಲಾಶಯ 1.6 TMC ರಿಲೀಸ್ ಮಾಡಿದ್ರೆ ನಮಗೆ ಸರಿಸುಮಾರು 1.1 TMC ಅಷ್ಟು ರಿಯಲೈಸ್ ಆಗಿರ್ತೀವಿ. ಸೊ ಅದನ್ನ ಬಳಕೆ ಮಾಡಿಕೊಂಡು ಮತ್ತೆ ನಾವು ಬೇರೆ ಏನೇನೆಲ್ಲ ನಮ್ಮಲ್ಲಿ ಲಭ್ಯ ಆಗಿರ್ತಕ್ಕಂಥ ನೀರನ್ನು ಇದು ಮಾಡಿಕೊಂಡು ನಾವು ಅದನ್ನು ಪರಿಗಣನೆ ತಗೊಂಡು ಮತ್ತೆ ಮಾರ್ಚ್ 31ರ ತನಕ ಇದ್ದಿದ್ದನ್ನು ಏಪ್ರಿಲ್ 1ರಿಂದ ಆ ಲಭ್ಯತೆ ಅನುಸಾರ ಮೇಲ್ಗಡೆಯಿಂದ ಏನು ಹರಿ ಬರ್ತಾ ಇದೆ ನಮ್ಮಲ್ಲಿ ಏನು ಲಭ್ಯ ಇದೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಮಾರ್ಚ್ 1ರಿಂದ 10 ತನಕ ಮೊದಲನೇ ತೀರ್ಮಾನದ ಪ್ರಕಾರ ICC ಪ್ರಕಾರ ಮಾರ್ಚ್ 31ರ ತನಕ ಕೊಡಬೇಕು. ತದನಂತರ 1ನೇ ತಾರೀಕಿಂದ ಏಪ್ರಿಲ್ 1ರಿಂದ 10ನೇ ತಾರೀಕುವರೆಗೂ ಕುಡಿಯೋ ನೀರಿದೆ. ಏನು ರಾಯಚೂರು ಮತ್ತು ಸಿಂಧನೂರು ಇಲ್ಲಿ ಕಾಲುವೆ ಅವಲಂಬಿತ ನಗರ ಪಟ್ಟಣ ಮತ್ತು ಬಹು ಹಳ್ಳಿ ಕುಡಿಯೋ ನೀರಿನ ಗ್ರಾಮಗಳು ಮತ್ತು ಕೆರೆಕಟ್ಟೆ ಮುಚ್ಚಲಿಕ್ಕೆ ಏನಿತ್ತು ಅದನ್ನು ಏಪ್ರಿಲ್ 1ರಿಂದ 10ರ ತನಕ ಕೊಡಲಿಕ್ಕೆ ಅಂತೇಳಿ ICCಯಲ್ಲಿ ತೀರ್ಮಾನ ಮಾಡಿದ್ದಿರ್ತೀವಿ. ಆ ಹಿನ್ನೆಲೆಯಲ್ಲಿ ಏನಾಯಿತು, ನಮಗೇನು ಲಭ್ಯ ಇರ್ತಕ್ಕಂಥ ನೀರನ್ನು ಆ ಲಭ್ಯತೆ ಅನುಸಾರ ಏಪ್ರಿಲ್ 1ರಿಂದ ಏಪ್ರಿಲ್ 10ರವರೆಗೆ ನಾವು ಮುಂದುವರಿಸ್ತಾ ಇದ್ದೀವಿ. ತದನಂತರ ಏಪ್ರಿಲ್ 11ರಿಂದ 20ರವರೆಗೆ ನಾವು ಕುಡಿಯೋ ನೀರು ಕೊಡಬೇಕಾಗ್ತದೆ. ಅದು ಏನು ನಾವು ಏನೇ ತಾವು ಎಲ್ಲ ಕೇಳೋದು ಸರಿ, ಬಟ್ ಏನು ನಮ್ಮಲ್ಲಿ ಲಭ್ಯ ಇರ್ತದೆ ಆ ಲಭ್ಯತೆ ಅನುಸಾರ ನಾವು ಇದು ಮಾಡಬೇಕಾಗಿದೆ. ಸುಮ್ಮನೆ ಏನು ಹೇಳಬೇಕು ಅಂತ ಹೇಳಿದ ಆಶ್ವಾಸನೆ ಕೊಡೋದು ಮಾಡೋದಕ್ಕೆ ಬರೋದಿಲ್ಲ. ಲೆಕ್ಕನೇ ಅದು ನೀರಿನ ಲೆಕ್ಕಾಚಾರ ಇವತ್ತು 5.7 TMC ಇದೆ, ಅದರಲ್ಲಿ 2 TMC ಡೆಡ್ ಸ್ಟೋರೇಜ್ ಹೋಗುತ್ತೆ, ಸುಮಾರು 0.8 TMC ತಮಗೆಲ್ಲ ಗೊತ್ತಿರೋದೇ ವಿಜಯನಗರ ಕಾಲದಲ್ಲಿ ಕಬ್ಬು ಬಾಳೆ ಕಬ್ಬು ಅದೆಲ್ಲ ಇರುತ್ತೆ, ಅದಕ್ಕೆ ಫೆರಿ ನೀರಲ್ಲಿ ತಮ್ಮ 30ರ ತನಕ ಕೊಡಬೇಕಾಗ್ತದೆ. ಹಾಗೆ ಯಾವ ಆಪರೇಷನ್ ಲಾಸ್ ಅಂತೇಳಿ 0.4 ಟು 0.5 TMC ಹೋಗುತ್ತೆ. ಸೊ ಉಳಿದಂಗೆ ಈಗ ನಾವು
ಹಲೋ ಈಗ ಅಧಿಕಾರಿಗಳು ಕೆಲವೊಂದು ಕಿವಿ ಮಾತುಗಳನ್ನ ಎಲ್ಲರಿಗೂ ಹೇಳಕೇಳಂತ ಪರಿಸ್ಥಿತಿ ಐತಿ. ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಅದನ್ನ ಸ್ವಲ್ಪ ಇಲ್ಲಿ ನಮ್ಮ ರೈತ ಮುಖಂಡರು ಮತ್ತು ಇವ್ರಿಗೆ ಹೇಳ್ತಿದ್ದಾರೆ ರೆಡ್ಡಿ ಶ್ರೀನಿವಾಸ್ ಅವರಿಗೆ. ಅದು ಸರಿ ಅನಿಸುತ್ತೆ ಸರ್ ನಿಮಗೆ ಆಗ್ಬಹುದಾ ಈ ರೀತಿ ಹಿರಿಯರಿದ್ದೀರಿ ಇದರಲ್ಲಿ ಅನುಭವಿಸ್ತರು ಕುಂದ್ರು ಅಲ್ಲ ಏನೇ ಸಮಸ್ಯೆ ಇರಲಿ ಒಬ್ಬೊಬ್ರು ಮಾತಾಡ್ರಿ ಅವ್ರದ್ದಾದ್ಮೇಲೆ ಅವ್ರಿಗೆ ಕೊಡ್ರಿ ಕವಕ ಮಾಡ್ಬಿಡ್ರಿ. ಸರಿ ಈಗ ಏನಾಗ್ತದೆ ತೊಂದರೆ ವಾತಾವರಣ ಇಲ್ಲಿಂದ
ಪ್ರಮುಖ ಇನ್ನು ಸಣ್ಣವೆಲ್ಲ ಬಂದ್ಬಿಟ್ಟಿದ್ರು ಅಲ್ಲೇ ನಾವು ಎಲ್ಲ ಮೀಟಿಂಗ್ ಮಾಡಿಕೊಂಡು ಒಂಬತ್ತರಿಂದ ನಮ್ಮ ಹುಡುಗಂತ ದಾಸನಾಡ್ ಬಿಡಿಸೋ ಸುತ್ತಮುತ್ತಲ ಕೆಲವು ಬೆಳೆ ಬಂದಿದೆ ನಮ್ಮವರಿಗೆಲ್ಲ ಇನ್ಸೆಕ್ಷನ್ ಕೊಟ್ಟಿದ್ದೆ ಈಗ ತಾವು ಫ್ಯಾಕ್ಟರಿಗಳಿಗೆ ಇಂಟಿಸ್ಟಿ ನೀರು ಕೊಡಬೇಕಂತ ಇತ್ತು ಹೌದು ಇಷ್ಟು ಇದ್ರೊಳಗೆ ಅದು ಲೆವೆಲ್ ಅಲ್ಲಿ ನೀರು ಇರಬೇಕು ಅದ್ರ ಕೆಳಗಡೆ ಬರುತ್ತಂದ್ರೆ ಯಾವುದೇ ಕಾರ್ಖಾನೆಗಳಿಗೆ ನೀರು ಕೊಡಬಾರ್ದಂತ ಸರ್ಕಾರದಿಂದ ಅಧಿಕೃತ ನೋಟಿಫಿಕೇಶನ್ ಇದೆ ತಾವು ಒಪ್ಕೊಳ್ತೀರಾ ಆದರೆ ಈಗ ನೀರಿಗೆ ಈ ಥರ ರೈತರು ಮುಂದೊಂದಿನ ಈ ರೀತಿ ಹಾಕಾರ ಆಗುತ್ತಂತ ಗೊತ್ತಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಂದ್ರೆ ಈಗ ಎರಡು ದಿನ ಮೂರು ದಿನದ ಇಂದುವರೆಗೂ ತಾವು ಕಾರ್ಖಾನೆಗಳಿಗೆ ನೀರು ಅವತ್ತೇ ಸ್ಟಾಪ್ ಮಾಡಿದ್ರೆ ಈ ರೈತರಿಗೆ ಇಷ್ಟೊಂದು ಕಷ್ಟ ಬರ್ತಾ ಇದ್ದಲ್ವಲ್ಲ ಟ್ರೈ ಮಾಡಿ ತಪ್ಪಿಳಿಬಾರ್ದು ನೀವು ಕೇಳ್ತೀರಿ ಅಂತಲ್ಲ ನಾವೊಬ್ಬ ಮುಖ್ಯ ಇಂಜಿನಿಯರ್ ಆಗಿ ಯೋಜನೆ ಮೇಲ್ವಿಚಾರಣೆ ಯಾವಾಗ ICC ಮೀಟಿಂಗ್ ಆಯ್ತು ಅಲ್ಲಿಂದನೂ ಕೂಡ ಕಡಿತ ಮಾಡ್ತಾರೆ ಕೆಲವೊಂದು ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅವಲಂಬಿತ ಏನು ಎಲ್ಲರೂ ವಿಲೇಜಸ್ ಅಂತ ಕಡೆ ಈಗ 15 ಕ್ಯೂಸೆಸ್ ಕೂಡ ಕಡೆ 3 ಕ್ಯೂಸೆಸ್ ನೀವು ಬಂದಾಗ ಯಾವುದೋ ರನ್ ಆಗ್ತೀವಿ ಅಂದರೆ ನಾವು ಎಲ್ಲೂ ಆ ಥರ ಇದು ಮಾಡಿಲ್ಲ ಇವನ್ನ ಸರ್ಕಾರದ ಆದೇಶದನ್ವಯ ಇನ್ನೂ ಲೆವೆಲ್ ಕೆಳಗಡೆ ಕೊಡಲಿಕ್ಕಿದ್ರು ಕೂಡ ಅದನ್ನು ನಾವು ಪರಿಗಣನೆಗೆ ತಗೊಂಡಿಲ್ಲ ಆ ಲೆವೆಲ್ ತನಕ ಕೊಡಬೇಕಂತ ಇದ್ದರೂ ಕೂಡ ಈ ಹಿನ್ನೆಲೆಯಲ್ಲಿ ಕೊರತೆ ಬೀಳೋ ಹಿನ್ನೆಲೆಯಲ್ಲಿ ನಾವು ಆ್ಯಕ್ಷನ್ ತೊಗೊಂಡು ಇದು ಮಾಡಿದ್ವಿ ತಾವೇನಾದ್ರು ನೋಡಿದ ಸಮಯದಲ್ಲಿ ರನ್ ಆಗ್ತಾ ಇದ್ರೆ ಕುಡಿಯೋ ನೀರು ಉದ್ದೇಶದಿಂದ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದೂ ಅಲ್ಲಿ ದುರುದ್ದೇಶ ಇರೋಂಗಿಲ್ಲ ಅವ್ರಿಗೆ ಕೊಡಬೇಕು ಇನ್ನು ನಾವು ಬೆಳೆ ಒಣಗಿಸ್ಬೇಕು ಇದು ಮಾಡಬೇಕು ಅನ್ನೋದು ಬೆಳೆ ಒಣಗಲಿಕ್ಕೆ ಆಯ್ತು ಸರ್ ಈಗ ನಮ್ಮ ಹತ್ರ ಈಗ ನಮ್ಮ ಹತ್ರ ಇದೆ ಸ್ವತಃ ಜಿಂದಾಲ್ ಫ್ಯಾಕ್ಟರಿಯಲ್ಲಿ ನೀರು ಬೀಳ್ತಾ ಇದೆ ಅಂದ್ರೆ 3 ಡೇಸ್ ಹಿಂದ್ಗಡೆ ಈಗೇನು ಅವ್ರು ಡ್ಯಾಮ್ ಮಾಡಿದಾರಲ್ಲ ನಮ್ಗೆ ನೀರು ಇದಕ್ಕೋಸ್ಕರ ಅದ್ ನೀರು ನೀರು ಬೀಳ್ತಾ ಇದೆ ಈಗ ನನ್ನ ಹತ್ರ ವಿಡಿಯೋ ಜಾನಕರ ಅದನ್ನೇ ಅಲ್ಲಿ 80 ಕ್ಯೂಸೆಕ್ಸ್ ನೀರು ಕೊಡಬೇಕು 80 ಕ್ಯೂಸೆಕ್ಸ್ ನಮ್ಮಲ್ಲಿ ಸುಮಾರಷ್ಟು ಎಲ್ಲ ಕಟ್ ಮಾಡಿ ಕೇವಲ ಕುಡಿಯೋ ನೀರಿಗೆ ಎಷ್ಟು ಒಂದ್ ತರ್ಡ್ ಬರುವಷ್ಟು ಅಷ್ಟೇ ಕಟ್ಟಿದ್ದೀವಿ ನಾವು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಇದು ನೋಡಿ ಕಾರ್ಖಾನೆಗೆ ನೀರು ಕೊಡಬೇಕು ಏನು ಮಳೆಗಾಲದಲ್ಲಿ ಮಾತ್ರ ಕೊಡಬೇಕು ಇಲ್ಲ ಪ್ರತಿಯೊಂದು ಇಂಡಸ್ಟ್ರೀಸ್ಗೂ ಪ್ರತಿಯೊಂದು ಕಾಲುವೆಗೂ ಸರ್ಕಾರದಿಂದ ಅನುಮತಿ ಕೊಡಬೇಕಾದ್ರೆ ಇಷ್ಟು ಸೆಕ್ಸ್ಟು ಇಷ್ಟು TMC ಈ ರಿಸರ್ವಾಯರ್ ಈ ಮಟ್ಟದವರೆಗೆ ಮಾತ್ರ ಕೊಡಬೇಕಂತಿದೆ ಆ ಮಟ್ಟ ಏನು ಸರ್ಕಾರ ನಿಗದಿಪಡಿಸಿದ ಮಟ್ಟದಗಿಂತ ಕೆಳಗಡೆ ಅಂತ ಯಾವುದೇ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅದಕ್ಕೂ ಮುಂಚೆನೆ ಕಟ್ ಮಾಡಿದ್ದಿದೆ ತಾವೇನು ಅದನ್ನೇ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ಮಾನ್ಯ ಅಧಿಕಾರಿಗಳೇ ತಾವು ಹೇಳಿದ ಹಾಗೆ ಮಾನ್ಯ ಅಧಿಕಾರಿಗಳು ಮಾನ್ಯ ಅಧಿಕಾರಿಗಳು ಮಾನ್ಯ ಅಧಿಕಾರಿಗಳು ತಾವು ಹೇಳಿದ ಹಾಗೆ ಈಗ ತಾವು ಹೇಳಿದ ಹಾಗೆ 11:00 ನೀರು ಬಿಡ್ಬೇಕಾದ್ರು ಒಂದು ನಿಮಿಷ ಮಾನ್ಯ ಅಧಿಕಾರಿಗಳು ತಾವು ಹೇಳಿದ್ರೆ 11 ತಾವು ಹೇಳಿದ್ರ ಹಾಗೆ ನಾವು 11 ಮಟ್ಟ ನೀರು ಕೊಡ್ತೀವಿ ನೀರು ತೆಗಿಬೇಕು ಆಮೇಲೆ ನೀರು ಕುಡಿಯೋದು ಕೊಡ್ಬೇಕಂತ ಹೇಳಿದ್ರಿ ತಮ್ಮ ಈ ಮಾತಿಗೆ ನಾವೆಲ್ಲರೂ ಚಿರಬಣೆ ನಾವು ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ದೇನಿದ್ರೆ ನಾವು 30 ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದೀವಿ ಇದಕ್ಕೆ ಏನಾದರೂ ದಾರಿಗಳು ಇದಾವ ಸರ್ ದಯವಿಟ್ಟು ನನ್ನ ಹೆಸರು ನಮ್ಮ ದಳಬೇಕು ಬಸಾಪಟ್ಟಣ ಮತ್ತವರು ಹಾಂ ಸರ್ ಯಾಕಂದ್ರೆ
ಯಾವುದೇ ಸಾಧ್ಯತೆಗಳು ಎಲ್ಲ ಎಲ್ಲ ತರದ್ದನ್ನು ಎಲ್ಲ ತರದ ಪರಿಶೀಲನೆ ಮಾಡಿ.